ಬರ್ತಾ ಇದೆ. ಕರಾವಳಿಯಲ್ಲಿ ಮತ್ತೆ ಕಾಂಗ್ರೆಸ್ ಶಾಸಕರು ಅಟ್ಟಹಾಸ ಮೆರೆಯುತ್ತಿದ್ದಾರೆ. ಸ್ವಾಮೀಜಿಯೊಬ್ಬರ ಮೇಲೆ ಕಾಂಗ್ರೆಸ್ ಶಾಸಕ ಅಭಯ್ ಚಂದ್ರ ಜೈನ್ ಹರಿಹಾಯ್ದಿದ್ದಾರೆ. ಸಿಎಂ ಸಿದ್ದರಾಮಯ್ಯರನ್ನ ನಿಂದಿಸಿದ್ದ ಸ್ವಾಮೀಜಿ ಮೇಲೆ ಶಾಸಕರು ಗರಂ ಆಗಿದ್ದಾರೆ. ಕರಿಂಜಯ್ಯ ಮುಕ್ತಾನಂದ ಶ್ರೀಗಳ ವಿರುದ್ಧ ಶಾಸಕರಿಂದ ಏಕವಚನದಲ್ಲಿ ವಾಗ್ದಾಳಿಯನ್ನ ಮಾಡಲಾಗಿದೆ. ಸಿಎಂ ಮತ್ತು ಅಭಯ್ ಚಂದ್ರ ಜೈನ್ ರಾಕ್ಷಸರು ಹಿಂದಿನಿಂದ ಮುಕ್ತಾನಂದ ಶ್ರೀಗಳ ವಿರುದ್ಧ ಈಗ ಹರಿಹಾಯ್ದಿದ್ದಾರೆ. ಮುಕ್ತಾನಂದ ಶ್ರೀಗಳ ವಿರುದ್ಧ ಕಾಂಗ್ರೆಸ್ ಶಾಸಕ ಏಕವಚನದಲ್ಲಿ ಹರಿಹಾಯ್ದಿರುವಂಥದ್ದು ಮುಖ್ಯಮಂತ್ರಿಗೆ ಬೈದ್ರೆ ಯಾವನೇ ಸ್ವಾಮೀಜಿಯಾದರೂ ಬಿಡಲ್ಲ, ಅವನ್ಯಾವ ಸ್ವಾಮೀಜಿಯಾದರೂ ಅವನಿಗೆ ಕಪ್ಪು ಬಾವುಟ ತೋರಿಸ್ತೀವಿ, ಚುನಾವಣೆಗೆ ನಿಲ್ಲೋ ತಾಕತ್ತಿದ್ರೆ ಸ್ವಾಮೀಜಿ ನಿಲ್ಲಲಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳುವುದರ ಮೂಲಕ ಏಕವಚನದಲ್ಲೇ ಸ್ವಾಮೀಜಿ ವಿರುದ್ಧ ಅಭಯ್ ಚಂದ್ರ ಜೈನ್ ಹರಿಹಾಯ್ದಿದ್ದಾರೆ. ಸ್ವಾಮೀಜಿ ವಿರುದ್ಧ ಸರ್ಕಾರಿ ಜಾಗವನ್ನ ಕಬಳಿಕೆ ಮಾಡಿದಂಥ ಒಂದು ಆರೋಪವನ್ನು ಕೂಡ ಶಾಸಕರು ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ವಾಗ್ವಾದಗಳು ನಡೆದಿರುವಂಥದ್ದು ಒಟ್ಟಾರೆಯಾಗಿ ಏನು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡಿದಂಥ ಮುಕ್ತಾನಂದ ಶ್ರೀಗಳ ವಿರುದ್ಧ ಇದೀಗ ಶಾಸಕ ಹರಿಹಾಯ್ದಿದ್ದಾರೆ. ಅದರಲ್ಲೂ ಏಕವಚನದಲ್ಲಿ ಹರಿಹಾಯ್ದಿರುವಂಥದ್ದು. ಕರಾವಳಿಯಲ್ಲಿ ಮತ್ತೆ ಕಾಂಗ್ರೆಸ್ ಶಾಸಕರ ಒಂದು ಅಟ್ಟಹಾಸ ಮುಂದುವರೆದಿದೆ. ಸ್ವಾಮೀಜಿಯೊಬ್ಬರ ಮೇಲೆ ಕಾಂಗ್ರೆಸ್ ಶಾಸಕ ಅಭಯ್ ಚಂದ್ರ ಜೈನ್ ಹರಿಹಾಯ್ದಿದ್ದಾರೆ. ಸಿಎಂ ಸಿದ್ದರಾಮಯ್ಯರನ್ನ ಕಾಂಗ್ರೆಸ್ ಶಾಸಕರಿಗೇನು ಸಿಎಂ ಸಿದ್ದರಾಮಯ್ಯನನ್ನ ನಿಂದಿಸಿದ್ದಂತ ಸ್ವಾಮೀಜಿ ವಿರುದ್ಧ ಗರಂ ಆಗಿರುವಂಥದ್ದು. ಕರಿಂಜಿಯ ಮುಕ್ತಾನಂದ ಶ್ರೀಗಳ ವಿರುದ್ಧ ಶಾಸಕರು ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿಎಂ ಮತ್ತು ಅಭಯ್ ಚಂದ್ರ ಜೈನ್ ರಾಕ್ಷಸರು ಅನ್ನುವಂಥ ಒಂದು ಮಾತನ್ನು ಮುಕ್ತಾನಂದ ಶ್ರೀಗಳು ಹೇಳಿದರು. ಹಾಗಾಗಿ ಈಗ ಶ್ರೀಗಳ ವಿರುದ್ಧ ಗರಂ ಆಗಿರುವಂತಹ ಕಾಂಗ್ರೆಸ್ ಶಾಸಕ ಏಕವಚನದಲ್ಲೇ ಶ್ರೀಗಳ ವಿರುದ್ಧ ಹರಿಹಾಯ್ದಿರುವಂಥದ್ದು. ಮುಖ್ಯಮಂತ್ರಿಗೆ ಬೈದ್ರೆ ಯಾವನೇ ಸ್ವಾಮೀಜಿ ಆದರೂ ಬಿಡಲ್ಲ, ಅವನ್ಯಾವ ಸ್ವಾಮೀಜಿ ಆದರೂ ಅವನಿಗೆ ಕಪ್ಪು ಬಾವುಟ ತೋರಿಸ್ತೀವಿ, ಚುನಾವಣೆಗೆ ನಿಲ್ಲೋ ತಾಕತ್ತಿದ್ರೆ ಸ್ವಾಮೀಜಿ ನಿಲ್ಲಲಿ ಅಂತ ಏಕವಚನದಲ್ಲೇ ಸ್ವಾಮೀಜಿ ವಿರುದ್ಧ ಹರಿಹಾಯ್ದಿದ್ದಾರೆ. ಕಾರ್ಯಕರ್ತರು ಪೆಟ್ಟು ತಿಂದ ಬರಲಿ, ಒಂದು 73 ವರ್ಷ ಪ್ರಾಯ ಏನಾದ್ರು ಓಟು ಕುಂತೋಡಿದ ಅಗತ್ಯ ಇದೆ, ರೆಸ್ಟ್ ಮಾಡ್ಕೊಳ್ಳಿ ಸರ್. ಆಗ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಧ್ವನಿ ಆದರೆ ಹೆಂಗಿದೆ ಇಲ್ಲ ಏತು ಮಾತ್ರಗಳ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಹಿಂಗೆ ಉಳಿದು ಮಾಡ್ರೆ ಬರಲಿ ಬರೋ ಒಲಿಯ ದೃಷ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾದ ಹೋರಾಟ ಮಾಡ್ತದೆ. ಈ ರೂಪ ಬೇರೆ ಬೇತೆ ನಿಂದು ವಾದಿಯೋ ಇಲ್ಲಿ ಕರಿಂಜೆ ಸ್ವಾಮೀಜಿ ಕೂಡ ಬಂದಾಗೆ ಕರಿಂಜೆ ಸ್ವಾಮೀಜಿ ಭಾಷಣ ಬಂದಾಗೆ ಬರೀ ರಾಕ್ಷಸೆ ಮುಖ್ಯಮಂತ್ರಿ ಉಳ್ಳೇ ಬರೀ ರಾಕ್ಷಸೆ MLA ಉಳ್ಳೇ ಎಂದಿನಲ್ಲ ಆ ಮುಖ್ಯಮಂತ್ರಿಗೆ ನರವರಾಯ ನರಿಯಂಡ ಆಯ್ತು ಆ ಸುಲಭ ಆ ಸ್ವಾಮೀಜಿ ಅವರು ಆಯ್ತು ಗುರುಗಳಿಗೆ ಆ ಸ್ವಾಮೀಜಿ ಸ್ವಾಮೀಜಿಯ ವಿರುದ್ಧ ಸರ್ಕಾರಿ ಜಾಗ ಕಬಳಿಕೆ ಮಾಡಿದಂಥ ಒಂದು ಆರೋಪವನ್ನು ಕೂಡ ಶಾಸಕರು ಮಾಡಿರುವಂಥದ್ದು. ಹಾಗೆ ಸಿಎಂಗೆ ಬೈದರೆ ಯಾವನೇ ಸ್ವಾಮೀಜಿ ಆದರೂ ಕೂಡ ಬಿಡುವುದಿಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಅನ್ನುವಂಥ ಒಂದು ಪದಬಳಕೆಯನ್ನು ಮಾಡೋದರ ಮೂಲಕ ಏಕವಚನದಲ್ಲೇ ಸ್ವಾಮೀಜಿಯ ವಿರುದ್ಧ ಹರಿಹಾಯ್ದಿದ್ದಾರೆ. ಕರಿಂಜಯ್ಯ ಮುಕ್ತಾನಂದ ಶ್ರೀಗಳ ವಿರುದ್ಧ ಶಾಸಕ ಅಭಯ್ ಚಂದ್ರ ಜೈನ್ ಹರಿಹಾಯ್ದಿರುವಂಥದ್ದು. ಏನು ಕರಿಂಜಯ್ಯ ಮುಕ್ತಾನಂದ ಶ್ರೀಗಳು ಸಿದ್ದರಾಮಯ್ಯ ಮತ್ತು ಶಾಸಕ ಅಭಯ್ ಚಂದ್ರ ಜೈನ್ ರಾಕ್ಷಸರು ಅನ್ನುವಂಥ ಒಂದು ಪದಬಳಕೆಯನ್ನು ಮಾಡಿದರು, ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು, ಅದಕ್ಕೆ ಪ್ರತಿಕ್ರಿಯೆ ರೂಪದಲ್ಲಿ ಶಾಸಕ ಅಭಯ್ ಚಂದ್ರ ಜೈನ್ ಶ್ರೀಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ಹಾಗೆ ಸ್ವಾಮೀಜಿಯ ವಿರುದ್ಧ ಸರ್ಕಾರಿ ಜಾಗ ಕಬಳಿಕೆ ಮಾಡಿರುವಂಥ ಒಂದು ಗಂಭೀರ ಆರೋಪವನ್ನು ಕೂಡ ಅವರು ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಮಾತುಗಳ ಮೂಲಕ ಏಕವಚನದಲ್ಲಿ ಶ್ರೀಗಳನ್ನು ನಿಂದಿಸಿರುವಂಥ ಅಭಯ್ ಚಂದ್ರ ಜೈನ್ ಸಿಎಂ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಸ್ವಾಮೀಜಿ ಆದರೂ ಅಷ್ಟೇ ಸಿಎಂ ಬಗ್ಗೆ ಮಾತನಾಡಿದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಇನ್ನು ಈ ಶ್ರೀಗಳ ಮೇಲೆ ಸರ್ಕಾರಿ ಜಾಗವನ್ನು ಕಬಳಿಕೆ ಮಾಡಿರುವಂಥ ಒಂದು ಆರೋಪವನ್ನು ಕೂಡ ಹೊರಿಸಿದ್ದಾರೆ. ಈ ಮೂಲಕ ಸ್ವಾಮೀಜಿಯೊಬ್ಬರ ಮೇಲೆ ಕಾಂಗ್ರೆಸ್ ಶಾಸಕ ಅಭಯ್ ಚಂದ್ರ ಜೈನ್ ಹರಿಹಾಯ್ದಿರುವಂಥದ್ದು. ಸಿಎಂ ಸಿದ್ದರಾಮಯ್ಯರನ್ನು ಸ್ವಾಮೀಜಿ ನಿಂದಿಸಿದರು, ಹಾಗಾಗಿ ಸ್ವಾಮೀಜಿ ಮೇಲೆ ಶಾಸಕರು ಗರಂ ಆಗಿದ್ದಾರೆ. ಕರಿಂಜಯ್ಯ ಮುಕ್ತಾನಂದ ಶ್ರೀಗಳ ವಿರುದ್ಧ ಇದೀಗ ಶಾಸಕ ಅಭಯ್ ಚಂದ್ರ ಜೈನ್ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿಎಂ ಮತ್ತು ಅಭಯ್ ಚಂದ್ರ ಜೈನ್ ರಾಕ್ಷಸರು ಅನ್ನುವಂಥ ಒಂದು ಪದಬಳಕೆಯನ್ನು ಮುಕ್ತಾನಂದ ಶ್ರೀಗಳು ಮಾಡಿದರು. ಈಗ ಅವರಿಗೆ ಪ್ರತಿಕ್ರಿಯೆ ರೂಪದಲ್ಲಿ ಶಾಸಕ ಅಭಯ್ ಚಂದ್ರ ಜೈನ್ ಕೂಡ ಗರಂ ಆಗಿದ್ದು ಅವರ ಮೇಲೆ ಗಂಭೀರವಾದಂಥ ಆರೋಪವನ್ನು ಕೂಡ ಹೊರಿಸಿದ್ದಾರೆ. ಕಾರ್ಯಕರ್ತರು ಪೆಟ್ಟು ತಿಂದ ಬರಲಿ, ಒಂದು 73 ವರ್ಷ ಪ್ರಾಯ ಏನಾದ್ರು ಓಟು ಕುಂತೋಡಿದ ಅಗತ್ಯ ಇದೆ, ರೆಸ್ಟ್ ಮಾಡ್ಕೊಳ್ಳಿ ಸರ್. ಆಗ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಧ್ವನಿ ಆದರೆ ಹೆಂಗಿದೆ ಇಲ್ಲ ಏತು ಮಾತ್ರಗಳ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಹಿಂಗೆ ಉಳಿದು ಮಾಡ್ರೆ ಬರಲಿ ಬರೋ ಒಲಿಯ ದೃಷ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾದ ಹೋರಾಟ ಮಾಡ್ತದೆ. ಈ ರೂಪ ಬೇರೆ ಬೇತೆ ನಿಂದು ವಾದಿಯೋ ಇಲ್ಲಿ ಕರಿಂಜೆ ಸ್ವಾಮೀಜಿ ಕೂಡ ಬಂದಾಗೆ
ಚರಂಜಯ ಸ್ವಾಮಿ ಭಾಷಣ ಮಾಡಬೇಕು, ಅವರು ರಾಕ್ಷಸೆ ಮುಖ್ಯಮಂತ್ರಿ ಉಳ್ಳೇ, ಅವರು ರಾಕ್ಷಸೆ ಎಂ ಎಲ್ ಎ ಉಳ್ಳೇ, ಎಂದಿನಲ್ಲ ಆಯ್ತು ಮುಖ್ಯಮಂತ್ರಿಗೆ ನರವರಾಯ ನರೇಂದ್ರ ಆಯ್ತು ಆಚಾರ ಬಾ ಸ್ವಾಮೀಜಿ ಅವಳು ಆಯ್ನ ಗುರುಗೆ ಆ ಸ್ವಾಮೀಜಿ ಅವರು